ನಮ್ಮ ಕಡೆಯಿಂದ ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ನನ್ನ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹಾಕಿಸ್ಕೊಡ್ತೀನಿ. ಓಕೆ ಫುಲ್ ನೋ ಆರ್ಟಿಓ ಚಾರ್ಜಸ್, ನೋ ಆಫೀಸ್ ಕಮಿಷನ್, ಸೀಲ್ಡ್ ಇಂಜಿನ್, ಮೀಟರ್ ಗ್ಯಾರಂಟಿ, ಆಕ್ಸಿಡೆಂಟಲ್ ಫ್ರೀ ಗ್ಯಾರಂಟಿ, ಎಲ್ಲ ಗ್ಯಾರಂಟಿ ಜೊತೆ ಗಾಡಿ ಕೊಡೋದು. 1,75,000 ಹೇಳ್ತಾ ಇದೀನಿ ನಿಮ್ಮ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಆಗಿ ಸರ್ ಒಂದೇ ಒಂದು ರೇಟ್ 145 ಮಾಡ್ಕೊಡ್ತೀನಿ ಸರ್, ಒಂದೇ ಒಂದು ರೇಟ್ 2,85,000 ಗೆ ಮಾಡ್ಕೊಡ್ತೀನಿ ಸರ್ ಗಾಡಿ. ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಸರ್ 240 ಗೆ ಎಲ್ಲ ಸರಿ ಮಾಡ್ಕೊಡ್ತೀನಿ. ಚಲೋ ಗೈಸ್, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ ಅಂದ್ರೆ ನಿಮಗೆ SN ಕ್ಲಾಸಿಕ್ ಕಾರ್ಸ್ ಹತ್ರ. ಸೊ ಇಲ್ಲಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರು. ಆಮೇಲೆ ಇನ್ನೇನಂದ್ರೆ ನಿಮಗೆ ಲೋ ಬಜೆಟ್ ಅಲ್ಲೇ ತುಂಬಾನೇ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇವಾಗ ನಮ್ಮ ಜೊತೆ ಸರ್ ಸಲ್ಮಾನ್ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸಲ್ಮಾನ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ SN ಕ್ಲಾಸಿಕ್ ಕಾರ್ಸ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಎಕ್ಸಾಕ್ಟ್ ಲೊಕೇಶನ್ ನಮ್ದು ಬನ್ನರ್ಕಟ್ಟ ರೋಡ್, ಬಿಲೆಕಳ್ಳಿ ಸಿಗ್ನಲ್, ಕಲ್ಯಾಣಿ ಮೋಟರ್ಸ್. ಲೆಫ್ಟ್ ತಗೊಂಡ್ಬಿಟ್ಟು 200 ಮೀಟರ್ಸ್ ಬಂದ್ರೆ ಲೆಫ್ಟ್ ಅಲ್ಲೇ ಇರೋದು ಸರ್. ಸೊ ಓಕೆ, ಅಕಸ್ಮಾತ್ ನಿಮಗೆ ಲೊಕೇಶನ್ ಗೊತ್ತಾಗಿದೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಸೊ ಡೈರೆಕ್ಟ್ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್ ಆಮೇಲೆ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ವೀಡಿಯೋಸ್ಗೆ? ಸರ್ ನಮ್ಮ ಇವತ್ತಿಂದು ಬಜೆಟ್ ಬಂದು 1.5 ಲಕ್ಷ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಎಷ್ಟು ಅಂದ್ರೆ ಎಲ್ಲಿ ಗಂಟೆ ಸಿಗ್ಬೋದು ಸರ್? ರಿವರ್ಸ್ದಲ್ಲೋ ಹೈಯೆಸ್ಟ್ ಅಂದ್ರೆ ನಮ್ಮ ಹತ್ರ ಇವತ್ತು 9 ಲಕ್ಷ 10 ಲಕ್ಷ ತನಕನು ಅವೈಲೇಬಲ್ ಸ್ಟಾಕ್ ಇದೆ ಸರ್. ಓಕೆ, ಸೊ ಇವಾಗ ಕೆಲವೊಂದು ವೆಹಿಕಲ್ಸ್ ಸರ್ ಇರೋ ಸರ್ಕಲ್ ಮೂವ್ ಔಟ್ ಆಗ್ಬಿಡುತ್ತೆ, ಸೊ ಅದೇ ಥರ ವೆಹಿಕಲ್ಸ್ ಬೇಕಾದ್ರೆ ಅರೇಂಜ್ಮೆಂಟ್ ಸರ್ ಅರೇಂಜ್ ಮಾಡ್ಕೊಡ್ತೀನಿ ಸರ್. ಸದ್ಯಕ್ಕೆ ನಮ್ಮ ಹತ್ರ ಇಲ್ಲಿ ಒಂದು ಇವಾಗ ಸದ್ಯಕ್ಕೆ ಸ್ಟಾಕ್ 125-30 ಕಾರ್ಸ್ ಇದೆ. ಓಕೆ, ಇನ್ನ ನಮ್ದು ಇನ್ನ ಸ್ಟಾಕ್ ಇದೆ, ಇನ್ನ ಬೇರೆ ಬೇರೆ ಔಟ್ಲೆಟ್ ಅಲ್ಲಿ ನಿಲ್ಕೊಂಡಿದೆ. ಅದು ನಿಮ್ಗೆ ಬೇಕಂದ್ರೆ ಏನ್ ಬೇಕೋ ಅದು ತರ್ಸ್ಕೊಡ್ತೀರಾ ಅಲ್ಲ ಸರ್? ರಿಕ್ವೈರ್ಮೆಂಟ್ ಕಸ್ಟಮರ್ದು ಏನಿದೆ ಅದು ತರ್ಸ್ಕೊಡ್ತೀನಿ. ಓಕೆ ಸರ್. ಸೊ ಸರ್ ಆಮೇಲೆ ಇವಾಗ ಕೆಲವೊಬ್ರು ಲೋನ್ ಅಲ್ಲಿ ನೋಡ್ತಿದ್ದಾರೆ, ಸೊ ಅಂತವ್ರಿಗೆ ಲೋನ್ ಫೆಸಿಲಿಟೀಸ್ ಏನಾದ್ರೂ ಅವೈಲೇಬಲ್? ಆಲ್ ಓವರ್ ಕರ್ನಾಟಕ ಯಾರಾದ್ರೂ ಬಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಬರೀ ಸಿವಿಲ್ ಚೆನ್ನಾಗಿರ್ಬೇಕು, ಪ್ರೊಫೈಲ್ ಎಲ್ಲ, ನಾನು ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಸೊ ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಲೋನ್ ಇರಲಿ ಲೋನ್ ಮಾಡಿ. ಸೊ ಯಾವ ಯಾವ ಮಾಡೆಲ್ ಮೇಲೆ ಸರ್? ಸರ್ 2011 ಅಬೌವ್ ಮಾಡೆಲ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 2011 ಮೇಲೆ 11 ಕೆಳಗಡೆ ಬಂದು ನಿಮ್ಗೆ ಎಲ್ಲ ಪ್ರೈವೇಟ್ ಫೈನಾನ್ಸ್ ಮಾಡಿಸ್ಕೊಡ್ತೀನಿ. ಓಕೆ, ಅದು ಬೇರೆ ಬೆಂಗಳೂರಿಗೆ ಮಾತ್ರ? ಇಲ್ಲ ಬೆಂಗಳೂರು ಮಾತ್ರ. ಓಕೆ, ಥ್ರೋ ಬೆಂಗಳೂರಿಗೆ ಮಾತ್ರ ನಿಮಗೆ 2011 ಕೆಳಗಡೆ ಆಗುತ್ತೆ, 2011 ಮೇಲೆ ಥ್ರೋ ಔಟ್ ಕರ್ನಾಟಕ ಕೂಡ ಆಗುತ್ತೆ ನಿಮಗೆ. ಸೊ ಸರ್ ಆಮೇಲೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವ್ಯಾರಂಟಿ? ಸರ್ ನಮ್ಮ ಹತ್ರ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ 2 ಟೈಪ್ಸ್ ಆಫ್ ವ್ಯಾರಂಟಿ ಇದೆ. ಒಂದ್ ನಮ್ ಕಡೆಯಿಂದ ನಾವು ಫ್ರೀ ಆಗಿ ಕೊಡ್ತೀವಿ, ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವ್ಯಾರಂಟಿ. 1 ಇಯರ್ 10,000 ಕಿಲೋಮೀಟರ್ಸ್ ಪ್ಲಸ್. ಅದು ಬಿಟ್ಟು ಸ್ವಲ್ಪ ಪ್ರೊಫೆಷನಲ್ ವ್ಯಾರಂಟಿ ಬೇಕು ನಮ್ಗೆ, ಸ್ವಲ್ಪ ಏನಾದ್ರೂ ಕ್ಲೈಮೆಂಟ್ಸ್ ಅದು ಅದಕ್ಕೋಸ್ಕರ ಬೇಕಂತ ಹೇಳಿದ್ರೆ ನಮ್ಮ ಹತ್ರ ಒಂದ್ ಕಂಪ್ನಿ ಇದೆ, ನಾವು ಟೈ ಅಪ್ ಮಾಡ್ಕೊಂಡಿದ್ವಿ, ಆ ಕಂಪ್ನಿ ವ್ಯಾರಂಟಿ ವ್ಯಾರಂಟಿ ಕೊಡ್ತೀನಿ ನಿಮ್ಗೆ. ಹ್ಯಾಶ್ ಬ್ಯಾಗ್ ಗೆ ನಿಮ್ಗೆ ಒಂದು 7,500 ರೂಪಾಯಿ, ಸಿಡ್ಯಾನ್ ಗೆ ಬಂದು 10,000 ಚೇಂಜ್ ಇದೆ, ಎಸ್ ಯು ವಿಗೆ ಬಂದು 12,000 ಚೇಂಜ್ ಇದೆ. ಸೊ ಅದು ಏನು ಯೂಸ್ಫುಲ್ ಆಗುತ್ತೆ ಸರ್? ಸರ್ ಅದು ಬಂದರೆ ನಿಮಗೆ ಒಂದು ಪೆಂಚರು, ಒಂದು ಬ್ಯಾಟ್ರಿ ಜಂಪು, ಒಂದು ಜನರಲ್ ಸರ್ವಿಸು, ಜನರಲ್ ಎ ಸಿ ಚೆಕಪ್ಪು, ಈಚ್ ಆ್ಯಂಡ್ ಎವ್ರಿಥಿಂಗ್ ಒಂದು ಫ್ರೀ ಬರುತ್ತೆ, ಫುಲ್ ಇಯರ್ಗೆ ಒಂದು ಫ್ರೀ ಆಗಿ ಬರುತ್ತೆ. ಅದಕ್ಕೆ ಕಾಸ್ಟು ನಮ್ಮ ಕಡೆಯಿಂದ ಏನು ವ್ಯಾರಂಟಿ ಇದೆ ಅಂತ ಹೇಳಿದ್ರೆ, ನಾವು ಈಚ್ ಆ್ಯಂಡ್ ಎವ್ರಿಥಿಂಗ್ ಚೆಕಪ್ ಮಾಡಿ ಎಲ್ಲ ಮಾಡಿ, ಏನಿಲ್ಲ, ಏನು ಜಾಸ್ತಿ ಇದೆ, ಏನು ಕಡಿಮೆ ಇದೆ, ಎಲ್ಲ ಚೆಕಪ್ ಮಾಡಿಬಿಟ್ಟು ನಿಲ್ಲಿಸಿರ್ತೀವಿ. ಓಕೆ, ನಮ್ಮ ಕಡೆಯಿಂದ ನಿಮಗೆ 10,000 ಆರ್ 1 ಇಯರ್ ಇಂಜಿನ್ ವ್ಯಾರಂಟಿ ನಮ್ಮ ಕಡೆಯಿಂದ ಇರುತ್ತೆ. ಓಕೆ ನೋಡಿ, ಅದು ಅವಶ್ಯಕತೆ ಇಲ್ಲ, ಆದರೂ ಸ್ವಲ್ಪ ಕಸ್ಟಮರ್ ನನಗೆ ಈ ಥರ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೊಡ್ಸೋಣ ಕೊಡಿಸ್ತೀರಲ್ಲ. ನಮ್ಮ ಹತ್ರ ಇರೋದು ವ್ಯಾರಂಟಿಗೆ ಎಲ್ಲ ಕಸ್ಟಮರ್ಗೆ ಯೂಸ್ಫುಲ್ ಆಗುತ್ತೆ ಸರ್. ಓಕೆ, ಸೊ ಸರ್ ಆಮೇಲೆ ಈ ಸತಿ ದೀಪಾವಳಿ ಬರ್ತಾ ಇದೆ, ಸೊ ನಮ್ಮ ವ್ಯೂವರ್ಸ್ಗೆ ದೀಪಾವಳಿಗೆ ಆಫರ್ಸ್ ಏನಾದ್ರು ಇದೆಯಾ ಸರ್? ದೀಪಾವಳಿ ಆಫರ್ ಏನು ಅಂತ ಹೇಳ್ತಾ ಏನಿದೆ ಅಂತ ಹೇಳಿದ್ರೆ, ನಾನು ಏನು ವಿಡಿಯೋ ಅಲ್ಲಿ ಪ್ರೈಸ್ ಹೇಳ್ತೀನಿ ಆ ಪ್ರೈಸ್ ಫೈನಲ್ ಆಗಿ ಕೊಟ್ಬಿಟ್ರೆ ನಮ್ಮ ಕಡೆಯಿಂದ ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಿ ನನ್ನ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹಾಕ್ಸ್ಕೊಡ್ತೀನಿ. ಓಕೆ, ಫುಲ್ ನೋ ಆರ್ಟಿಒ ಚಾರ್ಜಸ್, ನೋ ಆಫೀಸ್ ಕಮಿಷನ್, ನಾನು ಏನು ರೇಟ್ ಹೇಳಿರ್ತೀನಿ ಆ ರೇಟ್ ಕೊಟ್ಬಿಟ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಆರ್ ಡೀಸೆಲ್ 5,000 ರೂಪಾಯಿ ಮೇಲೆ ಕಾಸ್ಟ್ ಆಗುತ್ತೆ ಫುಲ್ ಟ್ಯಾಂಕ್, ನನ್ನ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಹಾಕ್ಸ್ಕೊಡ್ತೀನಿ. ಕಡೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಫ್ರೀ, ಆಮೇಲೆ ನಿಮಗೆ ಆರ್ ಸಿ ಟ್ರಾನ್ಸ್ಫರು, ಕಮಿಷನ್ಸ್ ಎಲ್ಲ ಏನು ಇಲ್ಲ ಸರ್. ಕಮಿಷನ್ಗೆ 5,000 ಸೇವ್, ಆರ್ ಸಿ ಟ್ರಾನ್ಸ್ಫರ್ 5,000 ಸೇವ್, ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಲಿ ಡೀಸೆಲ್ ಆದರೆ ಒಂದು ಮಿನಿಮಮ್ 5,000 ರೂಪಾಯಿ ಬೇಕು ಗಾಡಿ. 15,000 ರೂಪಾಯಿ ಕಸ್ಟಮರ್ಗೆ ಅಲ್ಲೇ ಸೇವ್, ಸೇವ್ ಆಗ್ತಿದೆ. ಬಿಟ್ಟು ವೆಹಿಕಲ್ ಮಾರ್ಕೆಟ್ ಪ್ರಕಾರ ಏನು ರೇಟ್ ಇದೆ ಅದರಲ್ಲಿ ನಮ್ಮ ಹತ್ರ ಒಂದು 20-30,000 ಕಡಿಮೆ ಪ್ರೈಸಿಂಗಲ್ಲಿ ಗಾಡಿ ಕೊಡ್ತೀವಿ. ಓಕೆ ಓಕೆ ನೋಡಿ, ಮಾರ್ಕೆಟ್ ವ್ಯಾಲ್ಯೂಗಿಂತ ಇನ್ನೂ 20,000 ಕಡಿಮೆ ಕೊಡ್ತಿದ್ದಾರೆ ನಿಮಗೆ. ಸೊ ಇದು ತುಂಬಾ ಯೂಸ್ಫುಲ್ ಅನ್ಬೋದು ನಮ್ಮ ವ್ಯೂವರ್ಸ್ಗೆ ಸ್ಥಿತಿ ದೀಪಾವಳಿಗೆ. ಸೊ ಸರ್ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದು ಹೇಳ್ಕೊಂಡು. ಓಕೆ, ಸೊ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ. ಸೊ ಬನ್ನಿ, ಇವತ್ತು ಯಾವ್ಯಾವ ವೆಹಿಕಲ್ಸ್ ಅವೈಲೇಬಲ್ ಇದೆ ಅಂತ ನೋಡೋಣ. ಸರ್ ನಮ್ಮ ಮುಂದೆ ಒಂದು ಸ್ಕೋಡಾ ಲಾರಾ ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್ ಲಾರಾ ಇದು ಬಂದು 2011 ಮಾಡಿ ಥರ್ಡ್ ಓನರ್ ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ, ಟಾಪ್ ಎಂಡು, ಅಲೋಯ್ ವೀಲ್ಸು, ಡ್ಯುಯಲ್ ಏರ್ ಬ್ಯಾಗ್, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಲೆದರ್ ಸೀಟ್ ಕವರ್ಸು, ಈಚ್ ಆ್ಯಂಡ್ ಎವ್ರಿಥಿಂಗ್ ಬರುತ್ತೆ. ಸಿಟಿ ಲೆವೆಲ್ ಮೈಲೇಜ್ ನಿಮ್ಗೆ ಆರಾಮಾಗಿ 15-16 ಹೈವೇ 20+ ಬರುತ್ತೆ ಲಾರಾ.
ಡೀಸೆಲ್ ಗಾಡಿಯಲ್ಲಿ ಗಾಡಿ ನೋಡಬಹುದು ನೀವು ಇನ್ನ ವಾಷಿಂಗ್ ಪಾಲಿಶಿಂಗ್ ಆಗಿಲ್ಲ ಕಸ್ಟಮರ್ ಯೂಸಿಂಗ್ ಕಂಡೀಷನ್ ಅಲ್ಲಿ ಇರೋದು ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಓಕೆ ಸೋ ಕೊಡಬೇಕಾದ್ರೆ ಕಂಪ್ಲೀಟ್ ವಾಶ್ ಆಗಿ ಎಲ್ಲ ರೀಫಪ್ ಸರ್ ಎಲ್ಲ ರೀಫಪ್ ಮಾಡಿ ಗಾಡಿ ಕೊಡೋದು ಸರ್ ಫುಲ್ ವಾಶ್ ಟಚ್ ಪಾಲಿಶಿಂಗ್ ಈಚ್ ಅಂಡ್ ಎವ್ರಿಥಿಂಗ್ ಮಾಡಿ ಗಾಡಿ ಕೊಡೋದು ಓಕೆ ಓಕೆ ಸೋ ಇದರದು ಕೋಟಿಂಗ್ ಪ್ರೈಸ್ ಬಂದು 485 ಹೇಳ್ತಾ ಇದೀನಿ ನಿಮ್ಮ ವಿಡಿಯೋ ಮುಖಾಂತರ ಬಂದ್ರೆ ಅವರಿಗೆ ಎಲ್ಲ ಫುಲ್ ಟ್ಯಾಂಕ್ ಡೀಸೆಲ್ ಆರ್ಸಿ ಟ್ರಾನ್ಸ್‌ಫರ್ ಕಮಿಷನ್ ಎಲ್ಲ ಸೇರಿ 445 ಗೆ ಮಾಡಿ ಕೊಡ್ತೀನಿ ಸರ್ ಈ ಗಾಡಿ 445000 ಆಲ್ಮೋಸ್ಟ್ ನಿಮಗೆ 40000 ಕಮ್ಮಿ ಆಗಿದೆ ಮಾರ್ಕೆಟ್ ಅಲ್ಲಿ 525 535 555 ಹಾಗೆ ಹಾಕಿದ್ದಾರೆ 485 ನಮ್ಮ ರೇಟ್ ನಿಮ್ಮ ವಿಡಿಯೋ ಮುಖಾಂತರ ಬಂದ್ರೆ 445 ಗೆ ಮಾಡಿ ಕೊಡ್ತೀನಿ ಸರ್ 445000 ಗೆ ನಿಮ್ಮದು ಲಾರಾ ಒಂದು ಡೀಸೆಲ್ ವೇರಿಯಂಟ್ ವೆಹಿಕಲ್ ಸೀಲ್ಡ್ ಇಂಜಿನ್ ಮೀಟರ್ ಗ್ಯಾರಂಟಿ ಆಕ್ಸಿಡೆಂಟಲ್ ಫ್ರೀ ಗ್ಯಾರಂಟಿ ಎಲ್ಲ ಗ್ಯಾರಂಟಿ ಜೊತೆ ಗಾಡಿ ಕೊಡೋದು ಏನು ರೆಡಿ ಆಗಿ ಅದು ಇದು ಆಗಿರೋದು ಗಾಡಿ ಕೊಡ್ತಾ ಇಲ್ಲ ಓಕೆ ಓಕೆ ನೋಡಿ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ ಓಕೆ ಸರ್ ಸೋ ನಮ್ಮ ಮುಂದೆ ಒಂದು ಚೆವರೊಲೆಟ್ ಆವಿಯೋ ಇದೆ ಇದರ ಡೀಟೇಲ್ಸ್ ಸರ್ ಆವಿಯೋ 2012 ಮಾಡೆಲ್ ಪೆಟ್ರೋಲ್ ವೆಹಿಕಲ್ LS ಇದು ಓಕೆ ಓಕೆ 2 ಪವರ್ ವಿಂಡೋ ಇದು ಪವರ್ ಸ್ಟೀರಿಂಗ್ ಎಸಿ ಎಲ್ಲ ಬರುತ್ತೆ ಸರ್ ಈ ಗಾಡಿಯಲ್ಲಿ 2012 ತುಂಬಾ ಚೆನ್ನಾಗಿದೆ ಗಾಡಿ ಇದು ನೋಡಬಹುದು ನೀವು ಸೋ ಡಿಫಾಗರ್ ಕೂಡ ಅವೈಲೇಬಲ್ ಇದೆ ಹೌದು ಡಿಫಾಗರ್ ಎಲ್ಲ ಅವೈಲೇಬಲ್ ಇದೆ ಈ ಗಾಡಿಯಲ್ಲಿ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಆರಾಮಾಗಿದೆ ಸರ್ ಸೋ ಇದರ ಫೀಚರ್ಸ್ ಕವರ್ಸ್ ಬರುತ್ತೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ ಸರ್ ಓಕೆ 4 ಪವರ್ ವಿಂಡೋಸ್ ಲೆದರ್ ಸೀಟ್ ಕವರ್ ಎಸಿ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಸೋ ಫ್ಯೂಯಲ್ ವೇರಿಯಂಟ್ ಸರ್ ಇದು ಈ ಪೆಟ್ರೋಲ್ ಸರ್ ಇದು ಸೋ ಮೈಲೇಜ್ ಅಂದ್ರೆ ಸರ್ ಸರ್ ಮೈಲೇಜ್ ಈ ಗಾಡಿದು ನಿಮಗೆ ಆರಾಮಾಗಿ ಸಿಟಿ ಅಲ್ಲಿ 15 16 ಹೈವೇ ನಿಯರ್ ಬೈ 20 ಬರುತ್ತೆ ಸರ್ ಓಕೆ ನಿಯರ್ ಬೈ 20 ಬರುತ್ತೆ ಅದು ಪೆಟ್ರೋಲ್ ವೇರಿಯಂಟ್ ಸೋ ಈ ವೆಹಿಕಲ್ ಏನು ಕೋಟ್ ಮಾಡ್ತಾರೆ ಸರ್ ಇದರದು ಕೋಟಿಂಗ್ ಬಂದಿ 285 ಹೇಳ್ತಾ ಇದೀನಿ ನಿಮ್ಮ ವಿಡಿಯೋ ಮುಖಾಂತರ ಬಂದ್ರೆ ಒಂದೇ ಒಂದು ರೇಟ್ ಸರ್ 255 ಮಾಡಿ ಕೊಡ್ತೀನಿ ಸರ್ ಗಾಡಿ 12 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ನೋಡಬಹುದು ನೀವು ತುಂಬಾ ಚೆನ್ನಾಗಿದೆ ಗಾಡಿ 255000 ಗೆ ಒಂದು ಚೆವರೊಲೆಟ್ ಆವಿಯೋ ಸಿಕ್ಕಿದೆ ಅದು ಸಿಡಾನ್ ವೆಹಿಕಲ್ ಸೋ 255000 ಗೆ ಫೈನಲ್ ಅಲ್ಲ ಸರ್ ಫೈನಲ್ ಮಾಡಿ ಕೊಡ್ತೀನಿ ಓಕೆ ಸರ್ ಮುಂದೆ ಒಂದು i20 ಇದೆ ಇದು ಡಿಟೇಲ್ಸ್ ಸರ್ ಸರ್ i20 2013 ಮಾಡೆಲ್ ಓಕೆ ಸಿಂಗಲ್ ಓನರ್ ವೆಹಿಕಲ್ 118000 ಓಡಿದೆ ರೆಕಾರ್ಡೆಡ್ ವಿತ್ ಸರ್ವಿಸ್ ಹಿಸ್ಟರಿ ಇದರದು ಕೋಟಿಂಗ್ ಬಂದಿ 445000 ಹೇಳ್ತಾ ಇದೀನಿ ನಿಮ್ಮ ವಿಡಿಯೋ ಮುಖಾಂತರ ಬಂದ್ರೆ ಈ ಗಾಡಿ ಒಂದೇ ಒಂದು ರೇಟ್ 4 lakhs ಗೆ ಮಾಡಿ ಕೊಡ್ತೀನಿ ಸರ್ ಬಟ್ 4 lakhs ಗೆಲ್ಲ ಫೈನಲ್ ಮಾಡಿ ಕೊಡ್ತಿದ್ರೆ ನಿಮಗೆ ನೋಡಬಹುದು ಬ್ಯಾಕ್ ಸೈಡ್ ಡಿಫಾಗರ್ ಕೂಡ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ 13 ಮಾಡೆಲ್ ಗಾಡಿ 480000 5 lakh ಹಂಗ ಹಾಕವ್ರೆ ಓಕೆ ಓಕೆ ವಿತ್ ಸರ್ವಿಸ್ ಹಿಸ್ಟರಿ ಜಿನಿನ್ ವೆಹಿಕಲ್ ಆಕ್ಸಿಡೆಂಟಲ್ ಫ್ರೀ 4 lakhs ಗೆ ಎಲ್ಲ ಸರಿ ಮಾಡ್ಕೊಡ್ತೀನಿ ಓಕೆ ಓಕೆ ಸೋ ಈ ಎಸಿ ಪವರ್ ಶೇರಿಂಗ್ ಆಫ್ ಪವರ್ ವಿಂಡೋಸ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ ಗೆ ಸೊ ನೋಡಬಹುದು i20 ನೋಡ್ತಾರೆ ನೋಡಬಹುದು 2013 ಮಾಡೆಲ್ ರೆಡ್ ಕಲರ್ ಚೆನ್ನಾಗಿದೆ ಗಾಡಿ ಕೂಡ ಪೆಟ್ರೋಲ್ ಸೋ ಫ್ಯೂಯಲ್ ಅಂಡ್ ಪೆಟ್ರೋಲ್ ಮೈಲೇಜ್ ಅಂದ್ರೆ ಸರ್ ವೆಹಿಕಲ್ ಸರ್ ಸಿಟಿ ಲೆವೆಲ್ ಮೈಲೇಜ್ 14-15 ಹೈವೇ 16-17 ಬರುತ್ತೆ ಸರ್ ಓಕೆ ಸರ್ ಸೋ ಹಾಗೆ ನಮ್ಮ ಮುಂದೆ ಒಂದು ರೆಡ್ ಕಲರ್ ಒಂದು ಸ್ಕೋಡಾ ಫ್ಯಾಬಿಯಾ ಇದೆ ಇದ್ರ ಡಿಟೇಲ್ಸ್ ಸರ್ ಸರ್ ಸ್ಕೋಡಾ ಫ್ಯಾಬಿಯಾ 2011 ಮಾಡೆಲ್ ಓಕೆ ಸೆಕೆಂಡ್ ಓನರ್ ವೆಹಿಕಲ್ 63000 ಓಡಿದೆ 1.6 ಇದು ಓಕೆ 1.6 ಲೀಟರ್ ಇಂಜಿನ್ 1.6 ಲೀಟರ್ ಇಂಜಿನ್ ಓಕೆ ಫ್ಯಾಬಿಯಾ ಅಲ್ಲಿ ತುಂಬಾ ಡಿಮ್ಯಾಂಡ್ ಗಾಡಿ ಇದು 1.6 ಲೀಟರ್ ಇಂಜಿನ್ ಸೋ ಆಲ್ಮೋಸ್ಟ್ ನಿಮಗೆ ಫ್ಯಾಬಿಯಾ ಬರದೆ 1.2 ಲೀಟರ್ ಇಂಜಿನ್ ಬಟ್ ಇದು ಬಂದಿ ನಿಮಗೆ 1.6 ಲೀಟರ್ ಇಂಜಿನ್ ಲೀಟರ್ ಇಂಜಿನ್ ತುಂಬಾ ಡಿಮ್ಯಾಂಡ್ ಗಾಡಿ ಇದು ಓಕೆ ಓಕೆ ನೋಡಬಹುದು ವಿತ್ ಟೈರ್ಸ್ ನೋಡಬಹುದು ಫುಲ್ಲಿ ಟಾಪ್ ಅಂಡ್ ಸರ್ 95% ಟೈರ್ಸ್ ಇದೆ ವಿತ್ ಅಲಾಯ್ ವೀಲ್ಸ್ ಸೋ ಇಂಟಿಯ ಫೀಚರ್ಸ್ ಏನೇನು ಬರುತ್ತೆ ಸರ್ ಇದಕ್ಕೆ ಓಕೆ ಸ್ಟೀರಿಂಗ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಈಚ್ ಅಂಡ್ ಎವ್ರಿಥಿಂಗ್ ಬರುತ್ತೆ ಸರ್ ಅಲಾಯ್ ವೀಲ್ಸ್ ಲೆದರ್ ಸೀಟ್ ಕವರ್ಸ್ ಈಚ್ ಅಂಡ್ ಎವ್ರಿಥಿಂಗ್ ಬರುತ್ತೆ ಸೊ ಲೆಗ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಸೊ ಸ್ವಿಫ್ಟ್ ಏನ ನೋಡ್ತಾರ ನೋಡಬಹುದು ಆರಾಮಾಗಿ ಸ್ವಿಫ್ಟ್ ತುಂಬಾ ಡಿಮ್ಯಾಂಡ್ ಗಾಡಿ ಸರ್ ಓಕೆ ಓಕೆ ಸ್ವಿಫ್ಟ್ 1.6 ಲೀಟರ್ ಇಂಜಿನ್ ಬರುತ್ತೆ ಮೈಲೇಜ್ ಒಳ್ಳೆ ಬರುತ್ತೆ ಗಾಡಿ ಕಂಫರ್ಟ್ ಓಡಿಸೋದಲ್ಲಿ ಎಲ್ಲ ಪವರ್ ಹಂಗ ಇರುತ್ತೆ ಗಾಡಿ ಓಕೆ ಓಕೆ ಸೊ ಆಲ್ಮೋಸ್ಟ್ ನೀವು ವರ್ನ 1.6 ವರ್ಸ್ ಫೀಲ್ ಬರುತ್ತೆ ನಿಮಗೆ ಇದು ಸೇಮ್ ಸೊ ಈ ವೆಹಿಕಲ್ ಫ್ಯೂಯಲ್ ಅಂಡ್ ಪೆಟ್ರೋಲ್ ಸರ್ ಪೆಟ್ರೋಲ್ ಸರ್ ಇದು ಇದರದು ಕೋಟಿಂಗ್ ಬಂದಿ 3,25,000 ಹೇಳ್ತಾ ಇದೀನಿ ನಿಮ್ಮ ವಿಡಿಯೋ ಮುಖಾಂತರ ಬಂದ್ರೆ ಸರ್ ಒಂದೇ ಒಂದ್ ರೇಟ್ 2,85,000 ಗೆ ಮಾಡ್ಕೊಡ್ತೀನಿ ಸರ್ ಗಾಡಿ ಆಲ್ಮೋಸ್ಟ್ ಲೈಕ್ 50,000 ಕಮ್ಮಿ ಆಗಿದೆ 50,000 ಕಡಿಮೆ ಚಾಲೆಂಜಿಂಗ್ ಪ್ರೈಸಿಂಗ್ ಅಲ್ಲಿ ಗಾಡಿ ಕೊಡ್ತೀನಿ ಓಕೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ 1.2 ಲೀಟರ್ ಇಂಜಿನ್ ನಿಮಗೆ 280-290 ಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ 1.6 ಲೀಟರ್ ಜಿನಿನ್ ವೆಹಿಕಲ್ ಕೊಡ್ತೀನಿ ಓಕೆ ನೋಡಿ ವಿತ್ ಸರ್ವಿಸ್ ಹಿಸ್ಟರಿ ಓಕೆ ವಿತ್ ಸರ್ವಿಸ್ ಹಿಸ್ಟರಿ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಗೆ ಸೊ ಟೈರ್ಸ್ ಚೆನ್ನಾಗಿದೆ ಅನ್ನೋ ಒಲೈ ವಿತ್ ಬರುತ್ತೆ ವೆಹಿಕಲ್ ಗಾಡಿ ಇನ್ನ ವಾಶ್ ಪಾಲಿಶ್ ಏನು ಆಗಿಲ್ಲ ಕಸ್ಟಮರ್ ಯೂಸಿಂಗ್ ಕಂಡೀಷನ್ ಅಲ್ಲಿ ಇರೋದು ವಾಶಿಂಗ್ ಪಾಲಿಶಿಂಗ್ ಆದ್ರೆ ಗಾಡಿ ಇನ್ನ ಗ್ಲೋ ಆಗಿ ಬಂದ್ಬಿಡುತ್ತೆ ಓಕೆ ಓಕೆ ನೋಡಿ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಳ್ಬಹುದು ಒಂದು ಸ್ಕೋಡಾ ಫ್ಯಾಬಿಯಾನ ಓಕೆ ಸರ್ ಸೊ ನಮ್ಮ ಮುಂದೆ ಒಂದು ಸುಜುಕಿ SX4 ಇದೆ ಇದು ಡಿಟೇಲ್ಸ್ ಸರ್ ಸರ್ ಇದು ಬಂದು 2007 ಮಾಡೆಲ್ ಸೆಕೆಂಡ್ ಓನರ್ SX4 ಇದು ZXI ಇದು ಟಾಪ್ ಎಂಡ್ ಪೆಟ್ರೋಲ್ ಡ್ಯುಯಲ್ ಏರ್ ಬ್ಯಾಗ್ ಅಲಾಯ್ ವೀಲ್ಸ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಓಕೆ ಓಕೆ ಇದರದು ಕೋಟಿಂಗ್ ಇದು DL ರಿಜಿಸ್ಟರ್ಡ್ ಓಕೆ ಓಕೆ ಸೊ ವಿತ್ KM ಅಂದ್ರೆ ವಿತ್ NOC ಕೊಡ್ತೀರಾ ಸರ್ ಗಾಡಿ ಅದೇ ಹೇಳ್ತೀನಿ DL ರಿಜಿಸ್ಟರ್ಡ್ 2007 ಮಾಡೆಲ್ KA ವೆಹಿಕಲ್ ಮಾರ್ಕೆಟ್ ವ್ಯಾಲ್ಯೂ KA ದು 285-290 ನಡೀತಾ ಇದೆ ಹೌದು ಹೌದು 185 ವಿತ್ NOC
ಓಕೆ 235 ವಿತ್ ಕೆಎ ಓಕೆ 235 ವಿತ್ ಕೆಎ 185 ವಿತ್ ಎನ್ಓಸಿ ಓಕೆ ಓಕೆ ಟೈರ್ಸ್ ನೋಡಬಹುದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ ಸೋ ಇಂಟೆ ಫೀಚರ್ಸ್ ಏನು ಬರುತ್ತೆ ಸರ್ ಸರ್ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಲೆದರ್ ಸೀಟ್ ಕವರ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲಾ ಬರುತ್ತೆ ಓಕೆ ಓಕೆ ಸ್ಟೀರಿಂಗ್ ಕಂಟ್ರೋಲರ್ಸ್ ಎಲ್ಲಾ ಬರುತ್ತೆ ಇದು ZX ಐ ಟಾಪ್ ಎಂಡ್ ಗಾಡಿ ಇದು ಓಕೆ ಓಕೆ ನೋಡಿ ಮಿರರ್ ಅಡ್ಜಸ್ಟಬಲ್ ಎಲ್ಲಾ ಅವೈಲೇಬಲ್ ಇದೆ ನಿಮಗೆ ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟಬಲ್ ಸೋ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಿಲ್ವರ್ ಕಲರ್ ಸೋ ಫ್ಯೂಯಲ್ ವೇರಿಯಂಟ್ ಸರ್ ಇದು ಪೆಟ್ರೋಲ್ ZX ಮೈಲೇಜ್ ಅಂದ್ರೆ ಮೈಲೇಜ್ ಸಿಟಿ ಲೆವೆಲ್ ನಿಮಗೆ 13 14 ಹೈವೇ 15 16 ಬರುತ್ತೆ ಸೋ ಈ ವೆಹಿಕಲ್ ಕೋಟ್ ಮಾಡ್ತಾರೆ ಸರ್ ಇದು ಕೋಟಿಂಗ್ ಬಂದಿ ನಿಮಗೆ ಡಿಎಲ್ ವಿತ್ ಎನ್ಓಸಿ 185 ಓಕೆ ಕೆಎ 235000 ಹೇಳ್ತಾರೆ ಓಕೆ 235000 ಗೆಲ್ಲ ಫೈನಲ್ ಮಾಡ್ಕೊಡ್ತಾರೆ ಓಕೆ ಸರ್ ಸೋ ನಮ್ಮ ಮುಂದೆ ಒಂದು ರೆಡ್ ಕಲರ್ ಒಂದು ಫಿಯಟ್ ಪುಂಟೋ ಇದು ಆಲ್ಮೋಸ್ಟ್ ಲೈಕ್ ರೆಡ್ ರೋಸ್ ತರನೇ ಇದೆ ಅನ್ಬೋದು ಈ ವೆಹಿಕಲ್ ಡಿಟೇಲ್ಸ್ ಇಸಿ ಸರ್ ಸರ್ ಇದು ಬಂದು 2012 ಮಾಡೆಲ್ ಓಕೆ ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಇದು ಫುಲ್ಲಿ ಟಾಪ್ ಎಂಡ್ ಓಕೆ ಓಕೆ ಇದು ಆಂಬಿಷನ್ ಇದು ಇಮೋಷನ್ ಪ್ಯಾಕ್ ಇದು ಫುಲ್ಲಿ ಟಾಪ್ ಎಂಡ್ ಅಲೋಯ್ ವೀಲ್ಸ್ ಡ್ಯುಯಲ್ ಏರ್ ಬ್ಯಾಗ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಈಚ್ ಅಂಡ್ ಎವ್ರಿಥಿಂಗ್ ಬರುತ್ತೆ ಇದರದು ಕೋಟಿಂಗ್ ಪ್ರೈಸ್ ಬಂದು 3,25,000 ಹೇಳ್ತಾ ಇದೀನಿ ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಇದು ಗಾಡಿ 285 ಮಾಡ್ಕೊಡ್ತೀನಿ ಸರ್ ಓಕೆ ಓಕೆ ಸೋ ಫ್ಯೂಯಲ್ ವೇರಿಯಂಟ್ ಸರ್ ಡೀಸೆಲ್ ಸರ್ ಇದು ಸೋ ಮೈಲೇಜ್ ಅಂದ್ರೆ ಸರ್ ಮೈಲೇಜ್ ಸಿಟಿ ಲೆವೆಲ್ 15-16 ಅಬೋವ್ ಬರುತ್ತೆ ಹೈವೇ 20 ಪ್ಲಸ್ ಬರುತ್ತೆ ಡೀಸೆಲ್ ಅಲ್ಲಿ ಓಕೆ ತುಂಬಾ ಡಿಮ್ಯಾಂಡ್ ಗಾಡಿ ಇದು ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡ್ಬಹುದು ಒಂದು ಫಿಯಟ್ ಪುಂಟನಾ ಓಕೆ ಸರ್ ಸೋ ಇನ್ನು ಮುಂದೆ ಒಂದು ಸಿಲ್ವರ್ ಕಲರ್ ಒಂದು ಇಯಾನ್ ಇದೆ ಇದರ ಡ್ರೆಸ್ ಸರ್ ಇಯಾನ್ ಬಂದ್ರೆ 2012 ಮಾಡೆಲ್ ಎರಾ ಪ್ಲಸ್ ಓಕೆ ಇದರದು ಕೋಟಿಂಗ್ ಪ್ರೈಸ್ ಬಂದಿ 2,85,000 ಹೇಳ್ತಾ ಇದೀನಿ ಸರ್ ಓಕೆ 12 ಮಾಡೆಲ್ ಎರಾ ಓಕೆ ಪ್ಲಸ್ 2,85,000 ಹೇಳ್ತಾ ಇದೀನಿ ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಈ ಗಾಡಿ ಫೈನಲ್ ಆಗಿ 250 ಮಾಡ್ಕೊಡ್ತೀನಿ ಸರ್ ಓಕೆ ಎಷ್ಟನೇ ಓನರ್ ಐತೆ ಸರ್ ವೆಹಿಕಲ್ ಸರ್ ಇದು ಸೆಕೆಂಡ್ ಓನರ್ ಸರ್ ಇದು ಸೋ ಕಿಲೋಮೀಟರ್ ಡ್ರೈವ್ ಸರ್ ಕಿಲೋಮೀಟರ್ ಡ್ರೈವಿಂಗ್ 46 ಸರ್ ಇದು ಓಕೆ ಓಕೆ ಸೋ ಇಂಟೆ ಫೀಚರ್ಸ್ ಏನೇನು ಬರುತ್ತೆ ಸರ್ ಇಂಟೀರಿಯರ್ ನಿಮಗೆ ಪವರ್ ಸ್ಟೀರಿಂಗ್ ಎಸಿ ಬರುತ್ತೆ ಸರ್ ಓಕೆ ಓಕೆ ನೋಡಬಹುದು ಚೆನ್ನಾಗಿದೆ ನಿಮಗೆ ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ನಾರ್ಮಲ್ ವಿಂಡೋಸ್ ಬರುತ್ತೆ ಪವರ್ ಸ್ಟೀರಿಂಗ್ ಎಸಿ ಬರುತ್ತೆ ಇಂಟೀರಿಯರ್ಸ್ ಅಲ್ಲಿ ಸೋ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಇದನ್ನು ಸೋ ಇದು ಫ್ಯೂಯಲ್ ಪೆಟ್ರೋಲ್ ಮೈಲೇಜ್ ಅಂದ್ರೆ ಸರ್ ಸರ್ ಇದೆಲ್ಲ ತುಂಬಾ ಹೆವಿ ಮೈಲೇಜ್ ಗಾಡಿಗಳು ಇದು ಓಕೆ ಓಕೆ ಆರಾಮಾಗಿ ನಿಮಗೆ ಸಿಟಿಯಲ್ಲಿ 17 18 20 ಪ್ಲಸ್ ಹೈವೇ ಬರುತ್ತೆ ಓಕೆ ಓಕೆ ಯಾಕಂದ್ರೆ ಕಾಂಪ್ಯಾಕ್ಟ್ ವೆಹಿಕಲ್ ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿ ಯೂಸ್ ಮಾಡಕ್ಕೆ ಬೆಸ್ಟ್ ವೆಹಿಕಲ್ ಅನ್ಬೋದು ಇಯೋನು ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗ್ಬೋದು ವೆಹಿಕಲ್ ನಾ ಓಕೆ ಸರ್ ಸೊ ನಮ್ಮ ಮುಂದೆ ಒಂದು ಬ್ಲಾಕ್ ಕಲರ್ ಒಂದು ಸಿಆರ್ವಿ ಇದೆ ಇದ್ರ ಡಿಟೇಲ್ಸ್ ಇಸಿ ಸರ್ ಸರ್ ಸಿಆರ್ವಿ ಮಾರ್ಕೆಟ್ ಫೇವರೇಟ್ ಗಾಡಿ ಅನ್ಕೊಳ್ಳಿ ಇದು ಹೌದು ಹೌದು ಗಾಡಿ ತುಂಬಾ ಡಿಮ್ಯಾಂಡ್ ಗಾಡಿ ಇದು ಓಕೆ 2007 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಸೊ ಫುಲ್ಲಿ ಟಾಪ್ ಎಂಡ್ ಫುಲ್ಲಿ ಸನ್ರೂಫ್ ಓಕೆ ಓಕೆ ಏರ್ ಬ್ಯಾಗ್ಸ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಡಿಫಾಗರ್ ಕ್ಲೈಮೇಟ್ ಕಂಟ್ರೋಲರ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಸ್ಟೀರಿಂಗ್ ಅಡ್ಜಸ್ಟೇಬಲ್ ಓಕೆ ಓಕೆ ಸ್ಟೀರಿಂಗ್ ಕಂಟ್ರೋಲ್ಸ್ ಎಲ್ಲ ಅವೈಲೇಬಲ್ ಇದೆ ಈಚ್ ಅಂಡ್ ಎವ್ರಿ ಫೀಚರ್ ಬರುತ್ತೆ ಸರ್ ಈ ಗಾಡಿಯಲ್ಲಿ ಬರೀ 98,000 ರೆಕಾರ್ಡೆಡ್ ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಓಕೆ ಓಕೆ ಇದರದು ಕೋಟಿಂಗ್ ಪ್ರೈಸ್ ಬಂದು 4,45,000 ಹೇಳ್ತಾ ಇದೀನಿ ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಸರ್ ಈ ಗಾಡಿ 4,00,000 ಮಾಡ್ಕೊಡ್ತೀನಿ ಸರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ನೋಡಿ 4,00,000ಕ್ಕೆ ನಿಮ್ಗೆ ಟಾಪ್ ಎಂಡ್ ವೇರಿಯಂಟ್ ಒಂದು ಹೋಂಡಾ ಸಿಆರ್ವಿ ಸಿಕ್ಕಿದೆ ಇದು ಡಿಫಾಗರ್ ಬ್ಯಾಕ್ ಸೈಡ್ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ ಸೊ ಬ್ಲಾಕ್ ಕಲರ್ ಆಲ್ಮೋಸ್ಟ್ ಲೈಕ್ ಬಾಡಿ ಲೈನ್ ಕೂಡ ಚೆಕ್ ಮಾಡ್ಕೋಬಹುದು ಚೆನ್ನಾಗಿದೆ ನಿಮಗೆ ಫ್ಯೂಯಲ್ ಅಂಡ್ ಪೆಟ್ರೋಲ್ ಸೊ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಮೇಲೆ ಏನಂತೆ ಅಲಾಯ್ ವೀಲ್ಸ್ ಎಲ್ಲ ನಿಮಗೆ ಬ್ರ್ಯಾಂಡ್ ಆಲ್ಮೋಸ್ಟ್ ಲೈಕ್ ಚೆನ್ನಾಗಿದೆ ವೆಹಿಕಲ್ ಕೂಡ ಸೊ 4,00,000ಗೆಲ್ಲ ಫೈನಲ್ ಮಾಡ್ಕೊಡ್ತೀರಾ 4,00,000ಗೆ ಎಲ್ಲಾ ಸರಿ ಮಾಡ್ಕೊಡ್ತೀನಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಆರ್ಸಿ ಟ್ರಾನ್ಸ್ಫರ್ ಓಕೆ ಎಲ್ಲಾ ಸರಿ 4,00,000ಗೆ ಮಾಡ್ಕೊಡ್ತೀನಿ ಸರ್ ಎಲ್ಲಾ ಸೇರಿಸಿ ನಿಮಗೆ 4,00,000ಗೆಲ್ಲ ಫೈನಲ್ ಮಾಡ್ಕೊಡ್ತಾರೆ ಒಂದು ಬ್ಲಾಕ್ ಕಲರ್ ಒಂದು ಸಿಆರ್ವಿನ ಓಕೆ ಸರ್ ಸೊ ಬ್ಲಾಕ್ ಕಲರ್ ಕ್ರೆಟ ಒಂದಿದೆ ಇದ್ರ ಡಿಟೇಲ್ಸ್ ಇಸಿ ಸರ್ ಸರ್ ಇದು ಬಂದು 2017 ಮಾಡೆಲ್ ಕ್ರೆಟಾ ಇದು ಓಕೆ ವಿಟಿ ಪೆಟ್ರೋಲ್ ಇದರದು ಕೋಟಿಂಗ್ ಬಂದು 8,95,000 ಹೇಳ್ತಾ ಇದೀನಿ ಸರ್ ಓಕೆ ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಈ ಗಾಡಿ ಓಕೆ ಫೈನಲ್ ಆಗಿ 8,55,000 ಗೆ ಮಾಡ್ಕೊಡ್ತೀನಿ ಸರ್ 2017 ಮಾಡಿದ ಸೆಕೆಂಡ್ ಓನರ್ 74,000 ನೋಡಿರೋದು ಗಾಡಿ ಓಕೆ ಓಕೆ ಟಾಪ್ ಅಂಡ್ ಡ್ಯುಯಲ್ ಏರ್ ಬ್ಯಾಗ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಡಿಫಾಗರ್ ಓಕೆ ಓಕೆ ಕ್ಲೈಮೇಟ್ ಕಂಟ್ರೋಲ್ ಎಸಿ ಈಚ್ ಅಂಡ್ ಎವ್ರಿಥಿಂಗ್ ಬರುತ್ತೆ ಗಾಡಿಯಲ್ಲಿ ನೋಡಬಹುದು ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ವಿತ್ ಆಫ್ ಮಾರ್ಕೆಟ್ ಲೈಕ್ ವೀಲ್ಸ್ ಹಾಕಿದ್ದಾರೆ ಓಕೆ ಓಕೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ ಆಲ್ಮೋಸ್ಟ್ ಲೈಕ್ 90% ಟೈರ್ಸ್ ಇದೆ ಹೌದೌದು ಸೊ ಇಂಟೀರಿಯರ್ಸ್ ನೋಡ್ಕೊಬಹುದು ನಿಮಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೆ ಶೋರೂಮ್ ಮೇಂಟೈನ್ ಗಾಡಿ ಓಕೆ ಓಕೆ ಸೊ ಫ್ಯೂಯಲ್ ಪೆಟ್ರೋಲ್ ಅಲ್ಲ ಸರ್ ಪೆಟ್ರೋಲ್ ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತೀರಾ ಸರ್ ಸರ್ ಇದು ಕೋಟಿಂಗ್ ಬಂದು 8,95,000 ಹೇಳ್ತಾ ಇದೀನಿ ನಿಮ್ಮ ವಿಡಿಯೋ ಮುಖಾಂತರ ಬಂದ್ರೆ 8,55,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ 8,55,000ಗೆ ಫೈನಲ್ ಮಾಡ್ಕೊಡ್ತೀನಿ ಒಂದು ಬ್ಲಾಕ್ ಕಲರ್ ಕ್ರೆಟಾ 2017 ಮಾಡಲ್ ಆಲ್ಮೋಸ್ಟ್ ನಿಮಗೆ ಲೇಟೆಸ್ಟ್ ಮಾಡೆಲ್ ವೆಹಿಕಲ್ ಅನ್ಬೋದು ವೆಹಿಕಲ್ನ ಓಕೆ ಸರ್ ಸರ್ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು ಕೂಡ ಸೂಪರ್ಬ್ ಇದೆ ಇದರ ಡಿಟೇಲ್ಸ್ ಇಸಿ ಸರ್ ಸರ್ ಸೂಪರ್ಬ್ ಫುಲ್ಲಿ ಟಾಪ್ ಎಂಡ್ ಇದು 2009 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಓಕೆ
91,000 ರೆಕಾರ್ಡೆಡ್ ಓಡಿದೆ ಗಾಡಿ ನೋಡಬಹುದು ನೀವು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಇದರದು ಕೋಟಿಂಗ್ ಪ್ರೈಸ್ ಬಂದು 4,75,000 ಹೇಳ್ತಾ ಇದೀನಿ ನಿಮ್ಮ ವಿಡಿಯೋ ಮುಖಾಂತರ ಬಂದ್ರೆ ಈ ಗಾಡಿ ಒಂದೇ ಒಂದು ಪ್ರೈಸ್ ಸರ್ 4,40,000 ಗೆ ಎಲ್ಲಾ ಸರಿ ಮಾಡ್ಕೊಡ್ತೀನಿ ಸರ್ ಗಾಡಿ ಫುಲ್ಲಿ ಟಾಪ್ ಎಂಡ್ ಸನ್ ರೂಫ್ ಎಸಿ ಡಿಫಾಗರ್ ಕ್ಲೈಮೇಟ್ ಕಂಟ್ರೋಲ್ ಅದು ಆಟೋಮ್ಯಾಟಿಕ್ ಗಾಡಿ ಇದು ಆಟೋಮ್ಯಾಟಿಕ್ ವೇರಿಯಂಟ್ ಮತ್ತೆ ಸನ್ ರೂಫ್ ಎಲ್ಲ ಸನ್ ರೂಫ್ ಮೂನ್ ರೂಫ್ ಸರ್ ಇದು ಇದು ಸನ್ ರೂಫ್ ಸರ್ ಇದು ಓಕೆ ಓಕೆ ಸನ್ ರೂಫ್ ಮೂನ್ ರೂಫ್ ನಿಮಗೆ ಲಾಂಗ್ ಬರುತ್ತೆ ಇದು ಸನ್ ರೂಫ್ ಇದು ಓಕೆ ಓಕೆ ನೋಡಬಹುದು ಚೆನ್ನಾಗಿದೆ ನಿಮಗೆ ಬಾಡಿ ಲೈನ್ ಕೂಡ ನೋಡಬಹುದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೋ ವೈಟ್ ಕಲರ್ ಸೋ ಡೀಸೆಲ್ ಪೆಟ್ರೋಲ್ ಆಗುತ್ತೆ ಪೆಟ್ರೋಲ್ ಸರ್ ಇದ್ರದ್ದು ಕೋಟಿಂಗ್ ಬಂದು 4,75,000 ಹೇಳ್ತಾರೆ ನಿಮ್ಮ ವಿಡಿಯೋ ಮುಖಾಂತರ ಬಂದ್ರೆ 5,40,000 ಮಾಡ್ಕೊಡ್ತೀನಿ ಸರ್ ಎಲ್ಲ ಸರಿ ಎಲ್ಲ ಸರಿ ಮಾಡ್ಕೊಡ್ತೀನಿ ಸರ್ ಇದು ಬಂದು 2011 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ಲು ಗಾಡಿ ನೋಡ್ಬೋದು ಇನ್ನು ಇದು ಕಸ್ಟಮರ್ ಯೂಸಿಂಗ್ ಕಂಡೀಷನ್ ಅಲ್ಲಿ ಇದೆ ಇದಕ್ಕೆ ರೀಫಬ್ ಗಿಫಬ್ ಏನು ಮಾಡಿಲ್ಲ ಮಾಡಿಸ್ಬೇಕು ಇದ್ರದ್ದು ಇಲ್ಲ ಹಂಗೆ ಕ್ಲೀನಾಗಿ ಇಲ್ಲ ರೀಫಬ್ ಆಗಿಲ್ಲ ರೀಫಬ್ ಮಾಡಿಸ್ಬೇಕು ಈ ಗಾಡಿಗೆ ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 395 ಹೇಳ್ತಾ ಇದ್ದೀನಿ ನಿಮ್ಮ ವಿಡಿಯೋ ಮುಖಾಂತರ ಬಂದರೆ ಫೈನಲ್ ಆಗಿ ಈ ಗಾಡಿ 365 ಮಾಡ್ಕೊಡ್ತೀನಿ ಸರ್ 11 ಮಾಡೆಲ್ ಟಾಪ್ ಆ್ಯಂಡ್ ವಿ ಎಮ್ ಟಿ ಡ್ಯುಯಲ್ ಏರ್ ಬ್ಯಾಗು ಲೆದರ್ ಸೀಟ್ ಕವರ್ಸ್ ನೋಡಿ ಬ್ರ್ಯಾಂಡ್ ನ್ಯೂ ತರ ಇದೆ ಕಸ್ಟಮರ್ ಹಂಗೆ ಮೇಂಟೈನ್ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಸ್ಟೀರಿಂಗ್ ಕಂಟ್ರೋಲ್ಸ್ ಮತ್ತೆ 3,65,000 ಗೆ ಫೈನಲ್ ಆಗಿ ಈ ಗಾಡಿ ಮಾಡ್ಕೊಡ್ತೀನಿ 11 ಮಾಡಲ್ ಅದು ಪೆಟ್ರೋಲ್ ಸರ್ ಇದು ವರ್ಣ 2015 ಮಾಡೆಲ್ ವರ್ಣ ಫ್ಲೂಡಿಕ್ ಫುಲ್ಲಿ ಟಾಪ್ ಎಂಡ್ ಎಸ್ ಎಕ್ಸ್ ಪೆಟ್ರೋಲ್ ವಿ ಟಿ ಗಾಡಿ ತುಂಬ ಡಿಮ್ಯಾಂಡ್ ಗಾಡಿ ಇಲ್ಲಿ 15 ಮಾಡಲ್ದು ಗಾಡಿ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ 100% ಆಕ್ಸಿಡೆಂಟಲ್ ಫ್ರೀ 0 ರೀಪ್ಲೇಸ್ಮೆಂಟು ಏನೂ ಇಲ್ಲ ಗಾಡಿಯಲ್ಲಿ ಇದ್ರದ್ದು ಕೋಟಿಂಗ್ ಬಂದು 685 ಹೇಳ್ತಾ ಇದ್ದೀನಿ ನಿಮ್ಮ ವಿಡಿಯೋ ಮುಖಾಂತರ ಬಂದರೆ ಸರ್ ಫೈನಲ್ ಒಂದೇ ಒಂದು ರೇಟು 650 ಗಾಡಿ ಮಾಡ್ಕೊಡ್ತೀನಿ ಸರ್ 15 ಮಾಡಲ್ ಚಾಲೆಂಜಿಂಗ್ ಪ್ರೈಸು 13 ಮಾಡಲ್ 12 ಮಾಡಲ್ 575 635 ಹಾಕಿದ್ದಾರೆ ಮಾರ್ಕೆಟಲ್ಲಿ 15 ಮಾಡಲ್ ವಿತ್ ಸರ್ವಿಸ್ ಹಿಸ್ಟ್ರಿ ಶೋರೂಮ್ ತೊಗೊಂಡೋಗಿ ಗಾಡಿ ಪಾಸ್ ಮಾಡಿಬಿಟ್ಟು ಆಮೇಲೆ ತೊಗೊಂಡ್ಬಂದು ಪೇಮೆಂಟ್ ಕೊಡಿ ನನಗೆ ಅಷ್ಟು ಗ್ಯಾರಂಟಿ ಗಾಡಿ ಕೊಡ್ತೀನಿ ಡ್ಯುಯಲ್ ಏರ್ ಬ್ಯಾಗು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸು ಬರೀ ಸೀಟ್ ಕವರ್ಸ್ ಹಾಕಿದಾರಲ್ಲ ಕಸ್ಟಮರು 35,000 ರೂಪಾಯಿ ಸೀಟ್ ಕವರ್ಸ್ ಇದೆ ನೋಡ್ಬೋದು ಲೈಕ್ ಕಂಪ್ಲೀಟ್ಲಿ ಕುಷನ್ ಟೈಪ್ ಇದೆ ನಿಮಗೆ ಸಾಫ್ಟ್ ಆಗಿದೆ ಮೆಟೀರಿಯಲ್ಲು ಸೊ ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ಅನ್ಬೋದು ವರ್ಣ ನಿಮಗೆ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಅಲ್ಸು ಏರ್ ಬ್ಯಾಗು ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಪೆಟ್ರೋಲ್ ಆರಾಮಾಗಿ ಮೈಲೇಜ್ ಸಿಟಿ ಲೆವೆಲ್ ಮೈಲೇಜ್ 14-15 ಹೈವೇ 16-17 ತನಕ ಬರುತ್ತೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ ಕೊಟ್ಬಿಟ್ರೆ ಆರಾಮಾಗಿ ಕಸ್ಟಮರು ಒಂದು 4-5,000 ಕಿಲೋಮೀಟರ್ ಓಡಿಸ್ಬಿಡ್ಬೋದು 3-3.5 ಸಾವಿರ ಆರಾಮಾಗಿ ಓಡಿಸ್ಬೋದು ಸರ್ ಲೀನಿಯಾ 2011 ಮಾಡೆಲ್ ಡೀಸೆಲ್ ವೆಹಿಕಲ್ ಇದು ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 325 ಹೇಳ್ತಾ ಇದ್ದೀನಿ ಫುಲ್ಲಿ ಟಾಪ್ ಎಂಡು ಡ್ಯುಯಲ್ ಏರ್ ಬ್ಯಾಗು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸು ಎಲ್ಲ ಬರುತ್ತೆ ಅಲೋ ವೀಲ್ಸು ಈಚ್ ಆ್ಯಂಡ್ ಎವ್ರಿಥಿಂಗ್ ಬರುತ್ತೆ ಇದ್ರದ್ದು ಕೋಟಿಂಗ್ 325 ಹೇಳ್ತಾ ಇದ್ದೀನಿ ಡೀಸೆಲ್ ಗಾಡಿ ಬರೀ ಓಡಿರೋದು 81,000 ಓಡಿದೆ ಗಾಡಿ ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು ನಿಮ್ಮ ವಿಡಿಯೋ ಮುಖಾಂತರ ಬಂದರೆ ಈ ಗಾಡಿ ಫೈನಲ್ ಆಗಿ 2,70,85,000 ಮಾಡ್ಕೊಡ್ತೀನಿ ಸರ್ ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿ ಸರ್ ಇಂಡಿಕಾ 2012 ಮಾಡೆಲ್ ಡೀಸೆಲ್ ಗಾಡಿ ಇದು ಸೆಕೆಂಡ್ ಓನರ್ ಗಾಡಿ ಅಪ್ ಟು ಡೇಟ್ ಸರ್ವಿಸ್ ರೆಕಾರ್ಡ್ ಸಿಗುತ್ತೆ ಈ ಗಾಡಿ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ 1,27,000 ಓಡಿದೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಈ ಗಾಡಿ ಇಂಡಿಕಾಗೂ ನಿಮಗೆ ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇದಾರೆ ಸರ್ ಸೊ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಹಾಕಿದ್ದಾರೆ ಯಾವತ್ತೂ ಮಾರ್ಕೆಟು ಗಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸೊ ಡೀಸೆಲ್ ಅಲ್ಲ ಸರ್ ಮೈಲೇಜ್ ಡೀಸೆಲ್ ಸಿಟಿ ಲೆವೆಲ್ ಮೈಲೇಜ್ ನಿಮಗೆ 16-17 ಅಬೌವ್ ಬರುತ್ತೆ ಹೈವೇ 20+ ಬರುತ್ತೆ ಸರ್ ಈ ಗಾಡಿ ಸರ್ ಪವರ್ ಸ್ಟೇರಿಂಗು ಎ ಸಿ ಫ್ರಂಟು ಪವರ್ ವಿಂಡೋಸು ಬರುತ್ತೆ ಸರ್ ಗಾಡಿಯಲ್ಲಿ
ಇದರದು ಕೋಟಿಂಗ್ ಪ್ರೈಸ್ ಬಂದು 1,75,000 ಹೇಳ್ತಾ ಇದ್ದೀನಿ. ನಿಮ್ಮ ವಿಡಿಯೋ ಮುಖಾಂತರ ಬಂದರೆ ಫೈನಲ್ ಆಗಿ ಸರ್ ಒಂದು ಒಂದು ರೇಟ್ 145 ಮಾಡ್ಕೊಡ್ತೀನಿ ಸರ್. 12 ಮಾಡಲ್ದು ಟಾಪ್ ಎಂಡ್ ಫೈನಲ್ ಮಾರ್ಕೆಟ್ ಅಲ್ಲಿ 2,00,000 ಇದೆ. 145 ಗಾಡಿ ಮಾಡ್ಕೊಡ್ತೀನಿ ಡೀಸೆಲ್. ನೆಕ್ಸ್ಟ್ ನಮ್ಮ ಮುಂದೆ ಸರ್ ವೆಹಿಕಲ್ 2000 ಆಲ್ಟೋ K10 ಇದು. ಆಲ್ಟೋ 800 ಆಲ್ಟೋ ಅದೆಲ್ಲ ನಾರ್ಮಲ್ ಗಾಡಿಗಳು. ಆಲ್ಟೋ ಅಲ್ಲಿ ಸ್ವಲ್ಪ ಕ್ಲಾಸ್ ಗಾಡಿ ಆಲ್ಟೋ K10 ಇದು. ಇದು 2013 ಮಾಡಿ ಥರ್ಡ್ ಓನರ್ ವೆಹಿಕಲ್. ಇದ್ರದ್ದು ಕೋಟಿಂಗ್ 275 ಹೇಳ್ತೇನೆ. ನಿಮ್ಮ ವಿಡಿಯೋ ಮುಖಾಂತರ ಬಂದರೆ ಒಂದೇ ಒಂದು ರೇಟ್ ಸರ್ 240 ಮಾಡ್ಕೊಡ್ತೀನಿ ಸರ್. ಈ ಗಾಡಿ ಗಾಡಿ ನೋಡ್ಬೋದು ತುಂಬ ವೆಲ್ ಮೇಂಟೈನ್ಡ್ ಆಗಿದೆ. ಬರೀ 38,000 ನೋಡಿರೋದು ಗಾಡಿ. ಇದು ಶೋರೂಮ್ ಥರ ಇದೆ ಗಾಡಿ. VXI ಪೆಟ್ರೋಲ್ ಸರ್. ಈ ಗಾಡಿ ಮೈಲೇಜ್ ನಿಮಗೆ ಆರಾಮಾಗಿ ಸಿಟಿಯಲ್ಲಿ 16-17 ಹೈವೇ 20+ ಬರುತ್ತೆ ಸರ್. ಸರ್ ಕೋಟಿಂಗ್ 275 ನಿಮ್ಮ ವಿಡಿಯೋ ಮುಖಾಂತರ ಬಂದರೆ ಫೈನಲ್ ಸರ್. 240 ಎಲ್ಲ ಸರಿ ಮಾಡ್ಕೊಡ್ತೀನಿ ಸರ್. ವೋಲ್ಸ್ವ್ಯಾಗನ್ ಪಸಾಟ್ 2010 ಮಾಡಲು ಥರ್ಡ್ ಓನರ್ ವೆಹಿಕಲ್ ಪೆಟ್ರೋಲ್ ಮ್ಯಾನ್ಯುಯಲ್ಲು ಫುಲ್ಲಿ ಟಾಪ್ ಎಂಡ್ ಸನ್ ರೂಫು ಈಚ್ ಆ್ಯಂಡ್ ಎವ್ರಿ ಫೀಚರ್ ಬರುತ್ತೆ ಸರ್. ಒಂದು ಆಡಿ ಬೆನ್ಸ್ ಬರತ್ತಲ್ಲ ಆ ಲೆವೆಲ್ ಗಾಡಿ ಇದು. ಆಡಿ ಬೆನ್ಸ್ ತಗೊಳ್ಳೋದು ಒಂದೇ, ಇದು ತಗೊಳ್ಳೋದು ಒಂದೇ. ಸರ್ ಇಂಟೀರಿಯರ್ಸು ನಿಮಗೆ 4 ಏರ್ ಬ್ಯಾಗ್ಸ್ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಸಿ, ಲೆದರ್ ಸೀಟ್ ಕವರ್ಸು, ಸೀಟಲ್ಲಿ ಎ ಸಿ ಬರುತ್ತೆ ಸರ್ ಈ ಗಾಡಿಯಲ್ಲಿ. ಹೌದು, ಎಸಿ, ಮ್ಯೂಸಿಕ್ ಸಿಸ್ಟಮು, ಸನ್ ರೂಫು. ಸರ್ ಮಾರ್ಕೆಟಲ್ಲಿ 6.5 ಲಕ್ಷ ನಡೀತಾ ಇದೆ ಸರ್. ಕೋಟಿಂಗ್ 525 ನಿಮ್ಮ ವಿಡಿಯೋ ಮುಖಾಂತರ ಬಂದರೆ ಸರ್ 50,000 ರೂಪಾಯಿ ಕಡಿಮೆ. 475 ಗಾಡಿ ಕೊಡ್ತೀನಿ. ಫುಲ್ಲಿ ಟಾಪ್ ಎಂಡು 6 ಏರ್ ಬ್ಯಾಗ್ ಬರುತ್ತೆ ಗಾಡಿ. 6 ಏರ್ ಬ್ಯಾಗ್ ಫ್ರಂಟು, ಸೆಂಟ್ರ್ ಟು, ಬ್ಯಾಕ್ ಟು. ಸೊ ನಮ್ಮ ಮುಂದೆ ಒಂದು ಲೈಟ್ ಬ್ಲೂ ಕಲರ್ ಒಂದು ಸಿವಿಕ್ ಇದೆ ನೋಡೋಕೆ, ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ಅನ್ಬೋದು ಸಿವಿಕ್. ಇದು ಡೀಟೇಲ್ಸ್ ಇದೆ ಸರ್. ಸರ್ ಇದು ಬಂದು 2007 ಮಾಡಲ್ ಫುಲ್ಲಿ ಟಾಪ್ ಎಂಡ್ VMT ಸಿವಿಕ್. ಅಲೋಯ್ ವೀಲ್ಸು, ಡ್ಯುಯಲ್ ಏರ್ ಬ್ಯಾಗ್, ಎ ಸಿ, ಪವರ್ ಸ್ಟೇರಿಂಗ್, ಕ್ಲೈಮೇಟ್ ಕಂಟ್ರೋಲ್, ಅದು ಆಟೋಮೆಟಿಕ್ ಇದು. ಸೊ ನೋಡಿ ಆಟೋಮೆಟಿಕ್ ವೇರಿಯಂಟ್. ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ. ಸರ್ ಇದು ಬಂದು 2007 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ಲು. ಗಾಡಿ ಎಲ್ಲ ನಿಮ್ಗೆ ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ ಆಗಿದೆ. ಆಟೋಮೆಟಿಕ್ಕು ಫುಲ್ಲಿ ಟಾಪ್ ಎಂಡ್ VMT. ಓಕೆ. ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 2,95,000 ಹೇಳ್ತಾರೆ. ನಿಮ್ಮ ವಿಡಿಯೋ ಮುಖಾಂತರ ಬಂದರೆ 260 ಎಲ್ಲ ಸರಿ ಮಾಡ್ಕೊಡ್ತೀನಿ ಸರ್. ಎಫ್ ಸಿ ಇನ್ಸೂರೆನ್ಸ್ ಅಲ್ಲ ಸರ್ ಗಾಡಿ? ಎಲ್ಲ ಅಪ್ ಟು ಡೇಟ್ ಫ್ರೆಶ್ ಎಫ್ ಸಿ, 5 ಇಯರ್ಸು, ಇನ್ಶೂರೆನ್ಸ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಅಪ್ ಟು ಡೇಟ್ ಇದೆ. ಓಕೆ, ನೋಡಿ ಅಪ್ ಟು ಡೇಟ್ ಇದೆ ನಿಮಗೆ. ಅದು ಟಾಪ್ ಎಂಡ್ ವೇರಿಯಂಟು ನಿಮಗೆ, ಒಂದು ಸಿಡಾನ್ ವೆಹಿಕಲ್ಲು, ಅದು ಆಟೋಮೆಟಿಕ್ ವೇರಿಯಂಟ್ ಸಿಗ್ತದೆ ನಿಮಗೆ. ಒಂದು ಫುಲ್ಲಿ ಟಾಪ್ ಎಂಡ್ VMT, ಡ್ಯುಯಲ್ ಏರ್ ಬ್ಯಾಗ್, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಲೋಯ್ ವೀಲ್ಸು, ABS, ಡಿಫಾಗರು, ABS ಎಲ್ಲ ಬರುತ್ತೆ ಸರ್. ಸೊ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಳ್ಬೋದು. ಒಂದು ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಇದು? ಹೌದು ಸರ್, ಪೆಟ್ರೋಲ್. ಓಕೆ ಸರ್. ಸೊ ಸರ್ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡಿದ್ವಿ. ಸೊ ಇದು ಬಿಟ್ಟು ಬೇರೆ ಏನಾದರೂ ವೆಹಿಕಲ್ಸ್ ಅವೈಲೇಬಲ್ ಇದೆ ಸರ್? ಕರೋಲ್ ಆಲ್ಟಿಸ್ ಅವೈಲೇಬಲ್ ಇದೆ, 2010 ಮಾಡಲ್ ಸೆಕೆಂಡ್ ಓನರು. ಕೋಟಿಂಗ್ ಪ್ರೈಸ್ ಬಂದು 4,65,000 ಹೇಳ್ತಾ ಇದ್ದೆ. ನಿಮ್ಮ ವಿಡಿಯೋ ಮುಖಾಂತರ ಬಂದರೆ ಆ ಗಾಡಿ 4,20,000 ಮಾಡ್ಕೊಡ್ತೀನಿ. ಫುಲ್ಲಿ ಟಾಪ್ ಆ್ಯಂಡ್ ಡ್ಯುಯಲ್ ಏರ್ ಬ್ಯಾಗ್, ಅಲೋಯ್ ವೀಲ್ಸ್ ಎಲ್ಲ, ಸಿಲ್ವರ್ ಕಲರು. ಗಾಡಿ ತುಂಬ ಚೆನ್ನಾಗಿದೆ. ಓಕೆ, ನಾನು ಫೋಟೋಸ್ ಬೇಕಂದರೆ ನಿಮಗೆ ವಾಟ್ಸಪ್ ಮಾಡ್ತೀನಿ, ನೀವು ಎಡಿಟ್ ಮಾಡಿ. ಬಿಟ್ಟು ನನ್ನ ಹತ್ರ 2014 ಮಾಡಲ್ ಒಂದು ಮರೂನ್ ಕಲರ್ ವರ್ಣ ಫ್ಲೂಡಿಕ್ ಇದೆ. ಓಕೆ ಓಕೆ, ಅದು ಟಾಪ್ ಎಂಡ್, ಫುಲ್ಲಿ ಟಾಪ್ ಎಂಡ್. ಅದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 585 ಹೇಳ್ತಾ ಇದ್ದೀನಿ. ನೀವು ವಿಡಿಯೋ ಮುಖಾಂತರ ಬಂದರೆ ಆ ಗಾಡಿ ನಿಮಗೆ ಫೈನಲ್ ಆಗಿ ಒಂದು 550 ಮಾಡ್ಕೊಡ್ತೀನಿ ಸರ್. 550 ಒಂದು ವರ್ಣ ಫ್ಲೂಡಿಕ್ 14 ಮಾಡಲ್ ವೇರಿಯಂಟ್, ಸೆಕೆಂಡ್ ಓನರು, ಫುಲ್ಲಿ ಟಾಪ್. ಓಕೆ, ಅದೆಲ್ಲ ಫೋಟೋಸ್ ನಿಮಗೆ ಕಳಿಸಿ, ನೀವು ಹಾಕಿ. ಅದು ಬಿಟ್ಟು ಈ ಸ್ಟಾಕ್ ಬಿಟ್ಟು ಕಸ್ಟಮರ್ಗೆ ಬೇರೆ i20, i10 ಅದು ಇದು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ, ಆಫೀಸ್ ವಿಸಿಟ್ ಮಾಡಿ,
ಏನು ನಿಮಗೆ ನಿಮ್ದು ಏನು ಡಿಮ್ಯಾಂಡ್ ಇದೆ ಅದು ನಾವು ಪೂರ್ತಿ ಮಾಡೋಕ್ಕೆ ನಾವು ಇದ್ದೀವಿ. ಸೊ ನೋಡ್ಬೋದು ಯಾವ್ಯಾವ ವೆಹಿಕಲ್ಸ್ ಕೂಡ ನಿಮಗೆ ಅಕಸ್ಮಾತ್ ಇವಾಗ ಇರೋ ವೆಹಿಕಲ್ಸಲ್ಲಿ ಇವಾಗ ಕೆಲವೊಬ್ಬರು ಸ್ವಿಫ್ಟ್ ನೋಡ್ತಾ ಇರ್ತೀರಾ. ಸೊ ಅದಕ್ಕೆ ಸ್ವಿಫ್ಟ್ ಸ್ಟಾಕ್ ಇಲ್ಲ. ಸೊ ಸ್ವಿಫ್ಟ್ ಬೇಕು ಅಂದರೆ ಅವರು ವಿತಿನ್ ಒನ್ ಅವರಲ್ಲೆಲ್ಲ ಅರೇಂಜ್ ಮಾಡ್ಕೊಡ್ತೀನಿ ಸರ್. ಇಮಿಡಿಯೇಟಾಗಿ ಅರೇಂಜ್ ಮಾಡಿ ಗಾಡಿ ಕೊಡ್ತೀನಿ. ಓಕೆ, ಅರೇಂಜ್ ಮಾಡಿಸ್ಕೊಡ್ತಾರೆ. ಸೊ ಟೆನ್ಷನ್ ಫ್ರೀಯಾಗಿ ಆರಾಮಾಗಿ ಬನ್ನಿ, ಇಲ್ಲಿ ಬಂದು ಆರಾಮಾಗಿ ನಿಂತ್ಕೊಂಡು ಸರ್ ಈ ಥರ ನಿಮಗೆ ಗಾಡಿ ಬೇಕು ಅರೇಂಜ್ ಮಾಡಿಸ್ಕೊಡಿ ಅಂದರೆ ನಿಮಗೆ ಡಿಮ್ಯಾಂಡ್ ಮಾಡಿದ್ರೆ ಪಕ್ಕ ಅರೇಂಜ್ ಮಾಡಿಸ್ಕೊಡ್ತಾರೆ ನಿಮಗೆ. ಸೊ ಥ್ಯಾಂಕ್ ಯು ಸರ್ ಇಷ್ಟೊತ್ತ ಎಲ್ಲ ವೆಹಿಕಲ್ಸ್. ನಮ್ಮ ಹತ್ರ ಗಾಡಿಗಳು ಯಾವುದಾದ್ರೂ ತಗೊಳ್ಳಿ, ಆಕ್ಸಿಡೆಂಟಲ್ ಫ್ರೀ, ಸೀಲ್ಡ್ ಇಂಜಿನ್, ಜಿನಿನ್ ಮೀಟರ್ ರೀಡಿಂಗ್ ಇರುತ್ತೆ, ಓಕೆ, ನೋ ಮೀಟರ್ ಟ್ಯಾಂಪರಿಂಗ್. ನಿಮಗೆ ಸರ್ವಿಸ್ ಹಿಸ್ಟ್ರಿ ಬೇಕು ನಾನೇ ಕೊಡ್ತೀನಿ. ಓಕೆ, ಗಾಡಿ ಎಲ್ಲ ನಿಮಗೆ ವಿತ್ ಸರ್ವಿಸ್ ಹಿಸ್ಟ್ರಿ ಗಾಡಿ ಕೊಡ್ತೀನಿ. ಓಕೆ, 100% ಜಿನಿನ್ ವೆಹಿಕಲ್ಸ್ ಇರುತ್ತೆ. ಓಕೆ, ಸೊ 100% ಜೆನ್ಯೂನ್ ವೆಹಿಕಲ್ಸು. ಸೊ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ಒಂದು ಒಳ್ಳೆ ದೀಪಾವಳಿಗೆ ಒಂದು ಒಳ್ಳೆ ಕಾರ್ ಕೂಡ ತೊಗೊಂಡೋಗಿ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ಸ್ಕೊಂಡು ಹೋಗಿ ಅನ್ಬೋದು. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.